ಪ್ರಿಯ ವೀಕ್ಷಕರೇ, ರಾನ್ಯೂಸ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ವೀಕ್ಷಕರೇ, ಹೊಸದೊಂದು ಕಥೆಗೆ ತಮ್ಮನ್ನು ಕರೆದೊಯ್ತಾ ಇದ್ದೀನಿ. ಕಥೆಗೂ ಮುನ್ನ ಒಂದು ಸಣ್ಣ ನೀತಿಯ ಕಥೆ. ವೀಕ್ಷಕರೇ, ಒಂದು ಸೀನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ರಣ 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 ಬಿಸಿಲು, ಮೈ ಚುರುಗುಟ್ಟುವಂಥ ಬಿಸಿಲು, ಸೆಕೆ. ಅಂಥ ಒಂದು ಸಂದರ್ಭದಲ್ಲಿ ಒಂದು ರಸ್ತೆಯಲ್ಲಿ ಹಲವಾರು ಜನ ಹೋಗ್ತಾ ಇರ್ತಾರೆ. ಅಲ್ಲೊಬ್ರು ಇಲ್ಲೊಬ್ರು ಇಲ್ಲೊಬ್ರು ಸುಮಾರು ಜನ ನಡ್ಕೊಂಡು ಹೋಗ್ತಾ ಇರ್ತಾರೆ. ಜನಕ್ಕೆ ಬಿಸಿಲಿನ ಬೇಗೆ, ಬಿಸಿಲಿನ ತಾಪ ತಡೆಯೋಕ್ಕಾಗಲ್ಲ. ಅಲ್ಲೇ ಸಮೀಪದಲ್ಲಿ ಒಂದು ಮರ ಇರುತ್ತೆ. ಮರದ ನೆರಳಿಗಾಗಿ ಅಲ್ಲಿರೋ ಜನ ಎಲ್ಲ ಮರದ ಕೆಳಗೆ ಹೋಗ್ತಾರೆ. ಎಲ್ಲರೂ ಅಲ್ಲಿ ಅಲ್ಲ ಅಂದರೂ ಸುಮಾರು ಪಾಲು, ಬಹುಪಾಲು ಜನ ಆ ಮರದ ಕೆಳಗೆ ನಿಂತ್ಕೋತಾರೆ. ಆ ಮರ ಅಲ್ಲಿರ್ತಕ್ಕಂಥ ಜನಕ್ಕೆ ಆಶ್ರಯ ನೀಡುತ್ತೆ. ಆಶ್ರಯ ಅಂದರೆ ಅದು ನೆರಳಿನಾಶ್ರಯ, ತಂಪಿನಾಶ್ರಯ, ತಣ್ಣನೆಯ ಒಂದು ಭಾವ ಬರುವಂತಹ ಒಂದು ಆಶ್ರಯ ನೀಡುತ್ತೆ ಆ ಮರ. ನಿಜಕ್ಕೂ ಆ ಮರದ ಮನಸ್ಥಿತಿ ಎಷ್ಟು ದೊಡ್ಡದು. ಯಾಕೆ ನಾನು ಮರದ ಮನಸ್ಥಿತಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಆ ಮರದ ಕೆಳಗಡೆ ಎಲ್ಲ ಜನ, ಎಲ್ಲ ಜಾತಿಯ, ಎಲ್ಲ ಧರ್ಮದ, ಎಲ್ಲ ವರ್ಗದ ಜನ ನಿಂತಿರ್ತಾರೆ. ಆ ಮರ ಯಾವತ್ತೂ ನೀನು ಯಾವ ಜಾತಿಯವನು, ನೀನು ಯಾವ ಕುಲದವನು, ನೀನು ಯಾವ ಧರ್ಮದವನು, ನೀನು ಯಾವ ವರ್ಗದವನು ಅಂತ ಆ ಮರ ಕೇಳಲ್ಲ. ಎಲ್ಲರಿಗೂ ಸಮನಾಗಿ ನೆರಳಿನಾಶ್ರಯ ನೀಡುತ್ತೆ. ತನ್ನ ಕರ್ತವ್ಯವನ್ನು, ತನ್ನ ಒಂದು ಧರ್ಮವನ್ನು ಮಾಡುತ್ತೆ. ಯಾವತ್ತೂ ಅದು ಯಾವ ಜನ ಯಾವ ಧರ್ಮ ಅಂತ ಕೇಳೋಕ್ಕೆ ಹೋಗಲ್ಲ. ಅದೆಂತಹ ದೊಡ್ಡ ಮನಸ್ಥಿತಿ, ದೊಡ್ಡ ಹೃದಯ, ವಿಶಾಲವಾದ ಹೃದಯ ಆ ಮರದ್ದು, ಆ ವಿಶಾಲವಾದ ಮರದ್ದು ಅದೆಂತಹ ಗುಣ. ನಾವು ಮನುಷ್ಯರು ನಾವು ಹಾಗೆ ಇರಬೇಕಲ್ವ? ನಮ್ಮ ಪ್ರಕೃತಿಯಲ್ಲಿರ್ತಕ್ಕಂಥ ಈ ಮರ, ಗುಡ್ಡ, ನೀರು, ಗಾಳಿ, ಬೆಳಕು, ಇವುಗಳಿಂದಲೇ ನಾವು ಹಲವಾರು ಕಲಿಯಬೇಕು. ಆದರೆ ಪ್ರಕೃತಿ ಮನುಷ್ಯನಿಂದ ಕಲಿಯುವಂಥದ್ದೇನೂ ಇಲ್ಲ. ಮರ ಅಷ್ಟು ವಿಶಾಲವಾಗಿರ್ಬೇಕಾದ್ರೆ ಇನ್ನು ನರ ಮನುಷ್ಯರು ನಾವು, ನಮ್ಮ ಹೃದಯ ಅದೆಷ್ಟು ವಿಶಾಲವಾಗಿರಬೇಕು. ಇಷ್ಟೇಳಿ ಕತೆಗೆ ಮುಂದುವರಿತೀನಿ. ವೀಕ್ಷಕರೇ, ನಾನೀಗ ಒಂದು ನಗರದ ಬಗ್ಗೆ ಹೇಳಿಕೊಟ್ಟಿದ್ದೀನಿ. ರಾಜಧಾನಿಯಲ್ಲಿರ್ತಕ್ಕಂಥ ಒಂದು ನಗರ. ಆ ನಗರಕ್ಕೆ ನಾವು ಹೋಗಕ್ಕೆ ಮುಂಚೆ ನಮ್ಮ ಆ ನಗರದ ಸುತ್ತಳತೆಯಲ್ಲಿ ಏನೇನೆಲ್ಲ ಸಿಗುತ್ತೆ ಅನ್ನೋದನ್ನ ಒಂದು ಹೇಳ್ತೀನಿ. ದಂಡು ಪ್ರದೇಶದ ದಡದಲ್ಲಿ ವಸಂತ ನಗರಕ್ಕೆ ವಾಲ್ಕೊಂಡು, ಫ್ರೇಸರ್ ಟೌನ್ಗೆ ಫೇಸ್ ಮಾಡಿಕೊಂಡು, ಅಲ್ಸೂರ್ಗೆ ಅಂಟ್ಕೊಂಡು, ಬಸ್ ಸ್ಟ್ಯಾಂಡ್ನ ಬಗಲಲ್ಲೇ ಎಮ್ ಜಿ ರೋಡ್ಗೆ ಎಂಟ್ರಿ ಕೊಟ್ಕೊಂಡು, ಪಕ್ಕದಲ್ಲೇ ಕ್ವೀನ್ಸ್ ರಸ್ತೆನ ಕವರ್ ಮಾಡಿಕೊಂಡು ಸೆಂಟ್ರಲ್ಲಿರೋ ಆ ಏರಿಯಾನೇ, ಆ ನಗರವೇ ಶಿವಾಜಿ ನಗರ. ಈ ಶಿವಾಜಿ ನಗರದಲ್ಲಿ ಬದುಕಕ್ಕೆ ದಮ್ಮಿರಬೇಕು. ವೀಕ್ಷಕರೇ, ಒಬ್ಬರು ಪೊಲೀಸ್ ಅಧಿಕಾರಿಗಳು, ಹಾಲಿ ಆಗ್ಬೋದು, ನಿವೃತ್ತಿ ಆಗ್ಬೋದು, ಅವರು ಒಂದು ಕಥೆನ ಹೇಳಕ್ಕೆ ಹೋದರೆ, ಅಂದರೆ ಅವರು ಭೇದಿಸಿರೋ ಪ್ರಕರಣಗಳನ್ನ, ಅವರು ಹಿಡಿದಂಥ ಆರೋಪಿಗಳ ಬಗ್ಗೆ ಎಲ್ಲ ಹೇಳಬೇಕಾದ್ರೆ ಒಂದು ಕ್ರೈಮ್ ಶೈಲಿಯಲ್ಲಿ ಹೇಳ್ಕೊಂಡು ಹೋಗ್ತಾರೆ. ಅಂದರೆ ಅವ್ರ ಅನುಭವನ ಹೇಳ್ಕೊಂಡು ಹೋಗ್ತಾರೆ, ಅದನ್ನು ಹೇಗೆ ಪತ್ತೆ ಮಾಡೋದು, ಹೇಗೆ ತನಿಖೆ ಮಾಡೋದು, ಹೇಗೆಲ್ಲ ಆಯಿತು ಅನ್ನೋದು. ಆದರೆ ನಾನೊಬ್ಬ ಪತ್ರಕರ್ತನಾಗಿ, ಅದರಲ್ಲೂ ಸಾಧಾರಣ 30 ವರ್ಷದ ಅನುಭವದ ಪತ್ರಕರ್ತನಾಗಿ, ಯಾವುದೇ ಒಂದು ಸಬ್ಜೆಕ್ಟ್ ತೊಗೊಂಡಿದ್ರೆ ನನ್ನದೇ ಆದ ಒಂದು ಪತ್ರಕರ್ತನ ದೃಷ್ಟಿಕೋನ ಇರುತ್ತೆ. ಅಂದರೆ ಬರೀ ಕ್ರೈಮ್ ಬಗ್ಗೆ ಹೇಳೋ ಬದಲು ಆ ಜಾಗ, ಆ ಪರಿಸರ, ಅದರ ಭೌಗೋಳಿಕ ವ್ಯಾಪ್ತಿ, ಅಲ್ಲಿನ ಸಾಂಸ್ಕೃತಿಕ, ಆಧ್ಯಾತ್ಮಿಕ, ಅಲ್ಲಿನ ಸಾಮಾಜಿಕ ಎಲ್ಲ ರೀತಿಯ ದೃಷ್ಟಿಕೋನದಲ್ಲಿ ಹೇಳಬೇಕಾಗಿದ್ದು ಪತ್ರಕರ್ತನ ಧರ್ಮ. ಆ್ಯಸ್ ಎ ಜರ್ನಲಿಸ್ಟ್ ನಾನು ಫೀಲ್ ಮಾಡಿದ್ದನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಅಂದರೆ ಶಿವಾಜಿನಗರದ ಅಂತರ್ಗತದಲ್ಲಿ ಇರತಕ್ಕಂತಹ ವಾತಾವರಣವನ್ನು, ದಿ ಟೋಪೋಗ್ರಫಿ ಆಫ್ ಶಿವಾಜಿನಗರ. ಮೊದಲನೇ ಸಂಚಿಕೆ ಅದರಿಂದ ಸ್ವಲ್ಪ ತಡ, ಬೇಸರ ಮಾಡ್ಕೊಂಡು ಕತೆಗೆ ಬರ್ತೀನಿ. ಈಗ ಲೆಟ್ಸ್ ಸಿ ದ ಸ್ಟ್ರೀಟ್ಸ್ ಆ್ಯಂಡ್ ಪ್ಲೇಸಸ್ ಆಫ್ ಶಿವಾಜಿನಗರ. We'll be right back.
ವೀರ ಪಿಳ್ಳೆ ಸ್ಟ್ರೀಟ್ನಲ್ಲಿ ಸಾಕೊಂಡು ಇಬ್ರಾಹಿಂ ಸಾಹಿಬ್ ಸ್ಟ್ರೀಟ್ನ ಇಳಿಜಾರಲ್ಲಿ ಇಳ್ಕೊಂಡು ಸೆಂಟ್ ಜಾನ್ಸ್ ಸ್ಟ್ರೀಟ್ನಲ್ಲಿ ಸಾಕೊಂಡು ಮೀನಾಕ್ಷಿ ಕೋಯಿಲ್ ಸ್ಟ್ರೀಟ್ನಲ್ಲಿ ಮತ್ತೆ ಮಿಂದೆದ್ದು ಜುಮ್ಮಾ ಮಸೀದ್ ರೋಡಲ್ಲಿ ಜಾಲಿಯಾಗಿ ಸಾಗಿ ಕಾಮರಾಜ್ ರಸ್ತೆಯಲ್ಲಿ ಕಾಮಾಗಿ ಸಾಗಿ ಇನ್ಫ್ಯಾಂಟ್ರಿ ರೋಡ್ನ ಇಂಟೀರಿಯರ್ ನೋಡಿಕೊಂಡು ಕಮರ್ಷಿಯಲ್ ಸ್ಟ್ರೀಟ್ನ ಕಾಸ್ಟ್ಯೂಮ್ಸು ನೋಡಿಕೊಂಡು ಜ್ಯುವೆಲರಿ ಸ್ಟ್ರೀಟ್ನ ಜುಗುಳಿಯಲ್ಲಿ ಕೂತ್ಕೊಂಡು ಮಕಾನ್ ರೋಡಲ್ಲಿ ಮುಂದಕ್ಕೆ ಸಾಗಿ ಚಾಂದಿನಿ ಚೌಕಲ್ಲಿ ಚಹಾನ ಕುಡಿದು ಬೈತುಲ್ಲಾ ಮಹಲ್ ರಸ್ತೆಯಲ್ಲಿ ಬೆಳಕನ್ನು ನೋಡಿಕೊಂಡು ಚರ್ಚುಗಳ ಚಹರೆಯನ್ನು ಎಲ್ಲವನ್ನು ನೋಡಿಕೊಂಡು ಬೋರಿಂಗು ಆಸ್ಪತ್ರೆ ಬಗಲಲ್ಲೇ ಸಾಗಿದ್ರೆ ಬಸ್ ಸ್ಟ್ಯಾಂಡಲ್ಲಿ ಬಂದು ಕುಳಿತುಕೊಂಡು ನೋಡಿದ್ರೆ ಒಂದು ಮಿನಿ ಇಂಡಿಯಾನೇ ನೋಡ್ದಂಗೆ ಆಗುತ್ತೆ ಸ್ವಾಮಿ. ಇಡೀ ಶಿವಾಜಿನಗರ ಸುತ್ತಾಡ್ಕೊಂಡ್ಬಂದ್ಬಿಟ್ರೆ ಒಂದು ಮಿನಿ ಇಂಡಿಯಾ, ಒಂದು ಮಿನಿ ಭಾರತವೇ ನಮ್ಮ ಕಣ್ಮುಂದೆ ಸದೃಶವಾದಂತೆ ಭಾಸವಾಗುತ್ತೆ. ಸೊ ಶಿವಾಜಿನಗರದ್ದು ಎಲ್ಲ ರೀತಿ ಎಕ್ಸ್ಪ್ಲೇನ್ ಮಾಡಾಯಿತು. ಈಗ ಹೋಗೋಣ ಎಲ್ಲಿಗೆ ಅಂತೀರಾ? ಆ ಅಖಾಡಕ್ಕೆ. ಶಿವಾಜಿನಗರದ ಅಖಾಡ, ಯಾವ ಅಖಾಡದ ಬಗ್ಗೆ ನಾನು ಹೇಳ್ತೀನಿ ಅನ್ನೋದು ಕುತೂಹಲ. ಆದರೆ ಅದಕ್ಕೂ ಮುನ್ನ ಶಿವಾಜಿನಗರದವರೇ ಆದಂತಹ ಒಬ್ಬರು ಹಿರಿಯ ನಾಗರಿಕರ ಬಗ್ಗೆ ನಾನು ಹೇಳಬೇಕಾಗಿದೆ. ಶಿವಾಜಿನಗರದಲ್ಲಿ ಏನಿದೆ ಏನಿಲ್ಲ ಅಲ್ಲಿ ಎಲ್ಲವೂ ಇದೆ. ಗುಜರಿ ಮಾರ್ಕೆಟ್ನಿಂದ ಹಿಡಿದು ದೊಡ್ಡ ದೊಡ್ಡ ಬಿಸ್ನೆಸ್ವರೆಗೂ ಎಲ್ಲ ಇದೆ. ಫ್ರೂಟ್ ಮಾರ್ಕೆಟ್, ವೆಸಲ್ ಮಾರ್ಕೆಟ್, ಮಟನ್ ಮಾರ್ಕೆಟ್, ಬೀಫ್ ಮಾರ್ಕೆಟ್, ಹೀಗೆ ಮಾರುಕಟ್ಟೆಗಳ ಮಹಾಸಂಗಮವೇ ಇದೆ. ಬೀದಿ ಬದಿಲಿ ವ್ಯಾಪಾರ ಮಾಡೋರು ಇದ್ದಾರೆ, ಹೋಟ್ಲಲ್ಲಿ ಕೂತು ಬಿರಿಯಾನಿ ಬೇಯಿಸೋರು ಇದ್ದಾರೆ, ಹೀಗೆ ಎಲ್ಲ ಬಗೆಯ ಜನ ಅಲ್ಲಿದ್ದಾರೆ. ನಾನು ಸುಮಾರು 2006 ಇಲ್ಲ 2007 ಅಲ್ಲಿ ಶಿವಾಜಿನಗರದಲ್ಲಿ ಒಬ್ಬರು ಹಿರಿಕರನ್ನ ಮಾತಾಡಿಸಿದ್ದೆ, ಸೀನಿಯರ್ ಸಿಟಿಸನ್, ಬಟ್ಟೆ ಅಂಗಡಿ ಅವರವರು, ಅಬ್ದುಲ್ ಸುಬಾನ್ ಅಂತ ಅವ್ರ ಹೆಸರು. ಅವರು ಆ ಕಾಲ ಅವಾಗ 13 ವರ್ಷ ಆಯಿತು ಶಿವಾಜಿನಗರ ಬಗ್ಗೆ ಒಂದು ವಿಭಿನ್ನವಾದ ರೀತಿಯಲ್ಲಿ ಹೇಳಿದರು. ಎಲ್ರಿಗೂ ಒಂದು ಕಲ್ಪನೆ ಶಿವಾಜಿನಗರ ಆದರೆ ಹಾಗೆ ಹೀಗೆ ಏನೂ ಇಲ್ಲ, ಅಲ್ಲಿ ಎಲ್ಲ ಥರ ಎಲ್ಲ ಕಡೆ ಹೆಂಗೆ ಜನ ಇದ್ದರು, ಅಲ್ಲೂ ಎಲ್ಲ ಥರ ಎಲ್ಲ ಬಗೆಯ ಎಲ್ಲ ವರ್ಗದ ಎಲ್ಲ ರೀತಿಯ ಜನ ಇದ್ದಾರೆ. ಸೊ ಅವತ್ತಿನ ಹಿರಿಯ ಶಿವಾಜಿನಗರದ ಹಿರಿಯ ನಾಗರಿಕರನ್ನು ನಾನು ಮಾತಾಡಿಸಿದಾಗ ಅವ್ರು ಏನು ಹೇಳಿದರು ಅದನ್ನ ಒಮ್ಮೆ ನೋಡೋಣ ಬನ್ನಿ. ಇಲ್ಲಿ ಒಂದ್ಸಲ ನಮ್ಮ ಇನ್ಸಿಡೆನ್ಸ್ ಹೇಳ್ತೀನಿ ಶಿವಾಜಿನಗರ ಬಗ್ಗೆ. ನಮ್ಮ ಡಿಪಾರ್ಟ್ಮೆಂಟು, ಪೊಲೀಸ್ ಡಿಪಾರ್ಟ್ಮೆಂಟ್ ಆರ್ ಟಿ ಓ ಅವರು ಲೇಡೀಸ್ ಆಟೋ ಡ್ರೈವರ್ಗೆ ಲೈಸೆನ್ಸ್ ಕೊಡಬೇಕಂದ್ರೆ ಒಂದು ವಿಷಯ ಬಂದಿದ್ದು, ಅದು ಗೊತ್ತಾಗಿರ್ಬೋದು ನಿಮಗೆಲ್ಲ. ಆ ಟೈಮ್ನಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಮಾಡೋಕ್ಕೆ ರಿಹರ್ಸಲ್ ಮಾಡಬೇಕಾಗಿದ್ದು. ಅವರು ನಮ್ಮ ಶಿವಾಜಿನಗರ್ನಲ್ಲಿ ಬ್ರಾಡ್ವೇ ರೋಡ್ನಲ್ಲಿ ರಿಹರ್ಸಲ್ ರಾತ್ರಿ 3 ಗಂಟೆಗೆ ಬಂದು ರಿಹರ್ಸ್ ಮಾಡಿ ಆಮೇಲೆ ಅವರು ಹೋಗಿ ಎಕ್ಸಾಮಿನೇಷನ್ ಕೊಟ್ಟು ಲೈಸೆನ್ಸ್ ತಗೊಂಡಿದ್ದಾರೆ. ಅಷ್ಟು ಪೀಸ್ಫುಲ್ ಏರಿಯಾ. ಪ್ರಿಯ ವೀಕ್ಷಕರೇ, ನನಗೆ ಗೊತ್ತು ನೀವು ಬಹಳ ಕುತೂಹಲದಿಂದ ಕಾಯ್ತಾ ಇರೋದು ಶಿವಾಜಿನಗರದ ಭೂಗತ ಜಗತ್ತಿನ ರಕ್ತ ಸಿಕ್ತ ಪುಟಗಳಲ್ಲಿ ಏನಿದೆ ಅನ್ನೋದನ್ನು. ಆದರೆ ಶಿವಾಜಿನಗರ ಬಗ್ಗೆ ಹೇಳಬೇಕಾದ್ರೆ, ಶಿವಾಜಿನಗರದ ಭೂಗತ ಜಗತ್ತು ಬಗ್ಗೆ ಹೇಳೋದಕ್ಕೂ ಮುಂಚಿತವಾಗಿ ಆರಂಭಿಕವಾಗಿ ಬೇಸಿಕಲಿ ನಾವು ಹೇಳಬೇಕಾಗಿರೋದು ಆ ಒಂದು ಅಖಾಡದ ಬಗ್ಗೆ. ಅದು ಬೇರೆ ಯಾವುದೂ ಅಲ್ಲ, ಕುಸ್ತಿಯ ಅಖಾಡ. ತೊಡೆತಟ್ಟಿ, ಭುಜ ತಟ್ಟಿ, ಎದೆ ತಟ್ಟಿ ಭೂಮಿ ತಾಯಿಯ ಮರಳನ್ನ ಮೈ ಮೇಲೆ ಹೋಯ್ಕೊಂಡು ದೃಢಕಾಯ ದೇಹದ ದಷ್ಟಪುಷ್ಟ ದೇಹ ದಾಡ್ಯ ಉಳ್ಳಂತಹ ವ್ಯಕ್ತಿಗಳು ಆ ಕಾಡಕ್ಕಿಳಿದು ಬಲಿಷ್ಠವಾಗಿ ಬಡಿದಾಡ್ತಿದ್ರು. ಕುಸ್ತಿ ವರಸೆಗಳು, ಕುಸ್ತಿ ಪಟ್ಟುಗಳನ್ನು ಹಾಕಿ ಸುಮಾರು ನಿಮಿಷಗಳ ಕಾಲ ಸೆಣಸಾಡಿ ಸೆಟೆದು ನಿಂತು ಗೆಲ್ಲುತ್ತಿದ್ರು. ಅಂತಹ ಒಂದು ಅಖಾಡದ ಬಗ್ಗೆ ನಾವು ಹೇಳಬೇಕು. ಎಂಥ ಒಂದು ಆಶ್ಚರ್ಯಕರದ ವಿಚಾರ ಅಂದರೆ, ಇದು 80ರ ದಶಕದ ವಿಚಾರ. ಮೈಸೂರಿನಲ್ಲಿ ಮೈಸೂರು ಅರಮನೆಯ
ಹಿಂಭಾಗ ಎಕ್ಸಿಮಿಷನ್ ಪಕ್ಕದಲ್ಲಿರ್ತಕ್ಕಂತಹ ಚಂದ್ರಯ್ಯನವರ ಅಖಾಡ ಅಂತ ಅವತ್ತಿನ ಕಾಲಕ್ಕೆ ಫೇಮಸ್ಸು. ಅಲ್ಲಿ ಆ ಕುಸ್ತಿ ಅಖಾಡದಲ್ಲಿ ಮೈಸೂರು ಬೆಂಗಳೂರು ಕುಸ್ತಿ ಪಂದ್ಯಾವಳಿ ಅಂದರೆ ಭಾರಿ ರೋಚಕವಾದ ವಿಚಾರ, ತುಂಬ ಜನಪ್ರಿಯವಾದ ವಿಚಾರ. ಶಿವಾಜಿ ಇದೇ ಶಿವಾಜಿನಗರದಿಂದ ಹಲವಾರು ಜನ ಪೈಲ್ವಾನ್ಗಳು ಮೈಸೂರಿಗೆ ಹೋಗಿ ಕುಸ್ತಿಯಲ್ಲಿ ಭಾಗವಹಿಸ್ತಾ ಇದ್ದರು. ಹಾಗೆ ಮೈಸೂರಿಗೆ ಹೋಗಿ ಕುಸ್ತಿಯಲ್ಲಿ ಭಾಗವಹಿಸಿದಂತಹ ಆ ಹುಡುಗ ಮುಂದೊಂದು ದಿವಸ ಭೂಗತ ಜಗತ್ತಿನಲ್ಲಿ ರಕ್ತ ಸಿಕ್ತ ಹಾದಿಯಲ್ಲಿ ನಡೀತಾನೆ. ಮೇ ಹೂ ಡಾನ್ ಅಂತ ಮೆರೀತಾನೆ. ಹಿ ವಾಸ್ ನನ್ ಅದರ್ ದೆನ್ ಕೋಳಿ ಫಯಾಸ್. ವೀಕ್ಷಕರೇ, ಕೋಳಿ ಫಯಾಸ್ ವಿಚಾರ ತಗೊಂಡ ತಕ್ಷಣನೇ ನೀವು ಅದೇ ನೈಮ್ ಮರ್ಡ್ರು ಮತ್ತೊಂದು ಇನ್ನೊಂದು ಅದೆಲ್ಲ ಕಡೆ ನೋಡಿದ್ದೀರಿ. ಆದರೆ ನಾನು ಇಲ್ಲಿ ಸಾಕಷ್ಟು ವಿಚಾರಗಳನ್ನ ಕಲೆ ಹಾಕಿದ್ದೀನಿ. ಶಿವಾಜಿನಗರದ ಭೂಗತ ಜಗತ್ತಿನ ಹಲವಾರು ವಿಚಾರಗಳನ್ನ ಕಲೆ ಹಾಕಿದ್ದೀನಿ. ಈ ಕುಸ್ತಿ ಅಖಾಡದ ಬಗ್ಗೆ ಮುಗಿಸಿ ಆ ನಂತರ ಅಲ್ಲಿಗೆ ಬರ್ತೀನಿ. ಅವತ್ತು ಕೋಳಿ ಫಯಾಸ್ ಹೇಗಿದ್ದ ಅನ್ನೋ ವಿಚಾರ ಬಹಳ ಮುಖ್ಯವಾದ್ದು. ಕೋಳಿ ಫಯಾಸ್ ಜಸ್ಟ್ ಈ ಫೋಟೋ ನೋಡಿ, ಈ ಫೋಟೋ ಈಗೇನು ನೀವು ನೋಡ್ತೀರಾ, ಇದು ಒಂದು 22-23 ವರ್ಷದ ಫೋಟೋ. ಜಸ್ಟ್ ಹ್ಯಾವ್ ಎ ಲುಕ್. ಓಕೆ, ಈ ಫೋಟೋ ನೋಡಿದ್ರ ಮತ್ತೊಂದು ಫೋಟೋ, ಒಂದು 35-38 ವರ್ಷದ ಫೋಟೋ. ಈ ಫೋಟೋ ನೋಡಿ, ಜಸ್ಟ್ ನೋಡಿ, ಅದು ನಿಮ್ಗೆ ಇಮ್ಯಾಜಿನ್ ಗೊತ್ತಾಗಲ್ಲ. ಓಕೆ, ನೀವು ಈ ಹಿಂದೆ ನೋಡಿದ್ರಲ್ಲ ವೈಟ್ ಆ್ಯಂಡ್ ಬ್ಲ್ಯಾಕ್ ಫೋಟೋ ಕೋಳಿ ಫಯಾಸ್ದು, ಆ ವಿಚಾರದ ಪುಟಗಳನ್ನ ಒಮ್ಮೆ ತಿರುಗೋಣ. ಆವಾಗ ಮೈಸೂರಲ್ಲಿ ಈ ಕೋಳಿ ಫಯಾಸ್ ಹೇಗೆ ಇಲ್ಲಿ ಶಿವಾಜಿನಗರದಿಂದ ಒಂದು ಹಲವು ಹಿರಿಯ ಪೈಲ್ವಾನ್ಗಳ ತಂಡದಿಂದ ಹೋಗಿದ್ರು. ಅಲ್ಲಿ ಮೈಸೂರಲ್ಲಿ ವೀರನಗೆರೆ ರಾಮಚಂದ್ರು ಅಂತ, ಅಲ್ಲಿ ಅವರು ಫೇಮಸ್ಸು. ಚೆನ್ನೈನ ಅಖಾಡದಲ್ಲಿ ಕೋಳಿ ಫಯಾಸ್ ವರ್ಸಸ್ ವೀರನಗೆರೆ ರಾಮಚಂದ್ರು ಅವರ ನಡುವೆ ಕುಸ್ತಿ ಪಂದ್ಯ ಅಂದರೆ ಜನ ಹುಚ್ಚದ್ದು ನೋಡೋರಂತೆ, ಕಾಯ್ತಾ ಇರೋರಂತೆ. ಅಂತಹ ರೋಚಕ ರೋಮಾಂಚನ ಕ್ಷಣಗಳು, ಸಾಹಸಮಯ ಕ್ಷಣಗಳು. ಕೋಳಿ ಫಯಾಸ್ ವರ್ಸಸ್ ವೀರನಗೆರೆ ರಾಮಚಂದ್ರು ಪಂದ್ಯಾವಳಿ ಅಂತ ಹಾಕ್ಬಿಟ್ರೆ ಪಾಂಪ್ಲೆಟ್ಗಳಲ್ಲಿ, ವೈಟ್ ಆ್ಯಂಡ್ ಬ್ಲ್ಯಾಕ್ ಕರಪತ್ರಗಳಲ್ಲಿ ಜನ ಹುಚ್ಚದ್ದು ನೋಡೋರಂತೆ. ಹಾಕಂದರೆ 80ರ ದಶಕದಲ್ಲೇ ಕೋಳಿ ಫಯಾಸ್ ಅಂದರೆ ಮುರ್ಗಿ ಫಯಾಸ್ ಅಂತ ಇದ್ದಿದ್ದು, ಹೋಗ್ತಾ ಹೋಗ್ತಾ ಅದು ಕೋಳಿ ಫಯಾಸ್ ಬಂದಿದ್ದು. ಕೋಳಿ ಫಯಾಸ್ ಹಿಸ್ಟ್ರಿ ಅಲ್ಲೇ ಶುರುವಾಗುತ್ತೆ. ಬರೀ ಭೂಗತ ಜಗತ್ತು ರೌಡಿಸಮ್ ಅಂತ ನಾವು ಸೀಮಿತ ಮಾಡಬಾರ್ದು, ಫ್ರಮ್ ದಿ ಬೇಸ್ ಬರಬೇಕು. ಯಾವುದೇ ಒಂದು ವಿಚಾರ ತೊಗೊಂಡ್ರು ಹಾಗೆ ಮೈಸೂರಲ್ಲಿ 25 ನಿಮಿಷಗಳ ಒಂದು ಕುಸ್ತಿ ಪಂದ್ಯ ನಡೆದರೆ ಕೋಳಿ ಫಯಾಸ್ ಮತ್ತು ವೀರನಗೆರೆ ರಾಮಚಂದ್ರ ಅವರ ನಡುವೆ ಜನ ಕ್ರೇಜಾಗಿ ನೋಡ್ತಾ ಇದ್ರಂತೆ. ಅದು ಕೆಲವೊಮ್ಮೆ ಇದಾಗದಂತೆ, ಡ್ರಾ ಆಗ್ಬಿಡೋದಂತೆ. ಹಾಗೆ ಕುಸ್ತಿಯ ಇತಿಹಾಸದ ಪುಟಗಳಲ್ಲಿ ಹಲವಾರು ಇವೆ. ಹಾಗೆ ಕೋಳಿ ಫಯಾಸ್ಗೆ ಗುರುಗಳು ಅಂದರೆ ಅವರು ಚೂಡಿ ಪೈಲ್ವಾನ್, ಹಲವಾರು ಜನ ಪೈಲ್ವಾನ್ಗಳಿದ್ರು. ಶಿವಾಜಿನಗರ ಫಸ್ಟ್ ಫೇಮಸ್ ಫಾರ್ ಪೈಲ್ವಾನ್ಗಳು, ನಾಟ್ ರೌಡೀಸ್. ಲೇಟರ್ ಆನ್ ಅಂಡರ್ವರ್ಲ್ಡ್ ಅದಕ್ಕೆ ಎಂಟ್ರಿ ಆಗಿದ್ದು, ಕಾಲ ಆಧುನಿಕಗೊಂಡಂತೆಲ್ಲ ಅಂಡರ್ವರ್ಲ್ಡು, ಮತ್ತೊಂದು ಸ್ಟ್ರೀಟ್ ಫೈಟ್ಸ್ ಇವೆಲ್ಲ ಗ್ಯಾಂಗ್ ವಾರ್ಗಳು ಶುರುವಾಯಿತು. ಸೊ ಹೇಗಿತ್ತು ಅವತ್ತಿನ ಕುಸ್ತಿ ಪಂದ್ಯಾವಳಿಗಳು ಅನ್ನೋದನ್ನು ಅದೇ ಭೂಗತ ಜಗತ್ತಿನ ಕೋಳಿ ಫಯಾಸ್ ತಲೆಮಾರಿನ ನಂತರದ ಅಂದರೆ ಕೋಳಿ ಫಯಾಸ್ ರೌಡಿಸಮ್ನ ಅಂತ್ಯದ ದಿನಗಳ ನಂತರ ಜಿಗಿತು ಬೆಳೆದು ನಿಂತ ಆ ವ್ಯಕ್ತಿನೇ ಹೇಳ್ತಾನೆ. ಅಂಡ್ ಇ ವಾಸ್ ತನ್ವೀರ್. ಇವತ್ತಿಗೂ ಶಿವಾಜಿನಗರದಲ್ಲಿ ಕೆಲವರನ್ನ ಪೈಲ್ವಾನ್ ಅಂತಾನೆ ಕರೀತಾರೆ. ಗರಡಿ ಮರೆಯ ಕಸರತ್ನ ಕರಗತ ಮಾಡಿಕೊಂಡಿದ್ದ ಪೈಲ್ವಾನ್ಗಳಿಗೆ ಆಗ ದೊಡ್ಡ ಹೆಸರಿತ್ತು. ನಮ್ಮ ಏರಿಯಾ ಶಿವಾಜಿನಗರ ಹಂಗಿತ್ತು ಆ ಟೈಮ್ನಲ್ಲಿ. ಎಲ್ಲ ಕುಸ್ತಿ ಮಾಡೋ ಪೈಲ್ವಾನ್ ಅವರು ಎಲ್ಲ ಕುಸ್ತಿ ದೊಡ್ಡ ದೊಡ್ಡ ಹೆಸರು, ಅಂಬೀರ್ ಪೈಲ್ವಾನ್, ಚುಡಿ ಪೈಲ್ವಾನ್ ಮತ್ತು ಜಾಬೀರ್ ಪಲ್ವಾನ್, ಜಮ್ಶೀದ್ ಪಲ್ವಾನ್, ಫಾರೂಕ್ ಪಲ್ವಾನ್, ಇಂಥ ಜಾನಿ ಪಲ್ವಾನ್, ಬಳಾ ಫಯಾಸ್, ಕೋಳಿ ಫಯಾಸ್ನ ಇನ್ನೊಬ್ಬರು ಇದ್ರೆ ಬಳಾ ಫಯಾಸ್ ಅಂತ, ಅವರು ಸಮೀಲ್ಲಾ ಪಲ್ವಾನ್ ಎನ್ಸಾರ್ ಮತ್ತು ಫಜ್ಲು ಪಲ್ವಾನ್, ಬಶೀರ್ ಮಾಮ್, ಎಲ್ಲ ದೊಡ್ಡ ಕಿಳಾಳಿಗಳು. ಅವ್ರದ್ದು ಒಂದು ಫೈಟ್ ಆ ಜಮಾನಲ್ಲಿ ನಡೀತು. ಸೊ ಆ ಫೈಟ್ನಲ್ಲಿ ಆ ಇಬ್ಬರು ಗ್ಯಾಂಗ್ ವಾರ್ನಲ್ಲಿ ಆ ಫೈಟ್ ಆವಾಗ ಟಿ ವಿ ಇಲ್ಲ ಏನಿಲ್ಲ, ನಾವೆಲ್ಲ ಚಿಕ್ಕರು 72-73 ಆ ಫೈಟ್ ಬಗ್ಗೆ BBCನಲ್ಲಿ ನಾವು ಕೇಳಿದ್ರು, BBC ನ್ಯೂಸ್ನಲ್ಲಿ BBC ರೇಡಿಯೋನಲ್ಲಿ ಅಷ್ಟು ದೊಡ್ಡ ಗಲಾಟೆ ಆ ಗರಡಿ ಮನೆಗೋಸ್ಕರ. ಸೊ ಆ ಜಮಾನದಲ್ಲಿ
ನಾವು ಚಿಕ್ಕ ಚಿಕ್ಕ ಹುಡುಗರು ಅವ್ರ ಫೈಟ್ ನೋಡಿಬಿಟ್ಟು ನಮಗೆ ಆಸೆ ಬಂತು. ಓ ಏನಪ್ಪ ಇವ್ರದ್ದು ಎಲ್ಲ ಆಗ್ತದೆ ಇಷ್ಟು ಹೆಸರುಗಳಿದೆ, ಅವ್ರ ಮನೆ ನಮ್ಮ ಮನೆ ಮುಂದ್ಗಡೆಯಿಂದ ಹೋಗಿದ್ರೆ ಇವ್ರ ಥರ ನಾವು ಹೆಸರು ಮಾಡಬೇಕು, ದೊಡ್ಡವರ ಆಸೆ ಇತ್ತು ಸರ್. ಹಣಕ್ಕೋಸ್ಕರ ಯಾರೂ ಮಾಡಲಿ ಸರ್ ಜಮಾನಲ್ಲಿ. ವೀಕ್ಷಕರೇ, ಶಿವಾಜಿನಗರದ್ದು ಹಲವಾರು ಕಥೆಗಳನ್ನ ನೀವು ನೋಡಿದ್ದೀರಾ, ಶಿವಾಜಿನಗರ ಅಂಡರ್ ವರ್ಲ್ಡು. ಆದರೆ ಒಂದು ವಿಭಿನ್ನವಾದ ಒಂದು ತುಂಬ ಆಳವಾದ ಕಥೆನ ನಾನು ಈ ಬಾರಿ ತಂದುಕೊಡ್ತಾ ಇದ್ದೀನಿ. ಇದರಲ್ಲಿ ಕೆಲವೊಂದು ಏನು ಬೈಟ್ಸು, ಇದು ಕೆಲವೊಂದು ಪಾಯಿಂಟ್ಸು ನಿಮಗೆ ನಂದೇ ರಾಜಸ್ಥಾನ ನೋಡಿದ್ದೀನಿ ಅಂತ ಅನ್ಸ್ಬೋದು. ವೆರಿ ಸಾರಿ, ಐ ಆಮ್ ನಾಟ್ ರಿಪೀಟಿಂಗ್. ಅದು ಕೆಲವೊಂದು ಅನಿವಾರ್ಯವಾಗ ಅದನ್ನು ರಿಪೀಟ್ ಮಾಡಲೇಬೇಕು. ರಿಪೀಟ್ ಮಾಡೋದು ಅಲ್ಲದೆ ನಾನು ನಿಮಗೆ ಇನ್ನೂ ಸಾಕಷ್ಟು ವಿಚಾರಗಳನ್ನ ಹೇಳ್ತೀನಿ. ಕೋಳಿ ಫಯಾಸ್ ಮೇಲೆ ದ್ವೇಷ ಬಂದಿದ್ದು ಯಾಕೆ? ಕೋಳಿ ಫಯಾಸ್ನಂಥ ಕೋಳಿ ಫಯಾಸ್ನೇ ಕೊಲ್ಲೋವಂಥ ಮನಸ್ಥಿತಿ ಆ ವ್ಯಕ್ತಿಗೆ ಯಾಕೆ ಬಂತು? ಏನು ಗ್ಯಾಂಗ್ ವಾರ್ ನಡೆದಿತ್ತು? ಅಸಲು ಕೋಳಿ ಫಯಾಸ್ಗೂ ಈ ಗ್ಯಾಂಗ್ ವಾರ್ಗೂ ತಲೆಮಾರುಗಳು ವ್ಯತ್ಯಾಸ ಇತ್ತು. ಆದರೂ ಯಾಕೆ ಆ ಗ್ಯಾಂಗ್ ವಾರ್ಗೆ ಕೋಳಿ ಫಯಾಸ್ ಬಲಿಯಾಗಿತ್ತು? ಕೋಳಿ ಫಯಾಸ್ ಹೆಸರು ಕೇಳಿದ್ರೆ ನಿಬ್ಬೆರಗಾಗಿ ನೋಡ್ತಾ ಇದ್ದಂಥ ಒಂದು ಭೂಗತ ಲೋಕ, ಕೋಳಿ ಫಯಾಸ್ ಕೊಲೆಯ ಸುದ್ದಿ ಕೇಳೋ ಮಟ್ಟಕ್ಕೆ ಯಾಕೆ ಹೋಯಿತು? ಸಂದರ್ಭ, ಸನ್ನಿವೇಶ, ಸಿಚುಯೇಷನ್ಸ್ ಆ್ಯಂಡ್ ಸರ್ಕಮ್ಸ್ಟೆನ್ಸಸ್, ಎಲ್ಲ ವಿಚಾರಗಳು ಹೇಳ್ತೀನಿ. ಹಾಗೆ ಹೇಳಬೇಕು ಅಂದರೆ ಕೋಳಿ ಫಯಾಸ್ ಮುಂಚೆ ಶಿವಾಜಿನಗರದಲ್ಲಿ ರೌಡಿಗಳು ಇರಲಿಲ್ವಾ? ವೆರಿ ಫಸ್ಟ್ ರೌಡಿನ ಕೋಳಿ ಫಯಾಸು ಯೋಚನೆ ಮಾಡ್ಬೇಕು ತಾನೆ ವೀಕ್ಷಕರೇ. ಕೋಳಿ ಫಯಾಸ್ನ ಪ್ರಥಮ ಬಾರಿಗೆ ಸಂದರ್ಶನ ಮಾಡಿದವರು ನಮ್ಮ ಗುರುಗಳು, ಹಿರಿಕರು, ಪಾಪ ದಿವಂಗತ ಅಂತ ಹೇಳೋಕ್ಕೆ ಬೇಸರ ಆಗುತ್ತೆ, ರವಿ ಬೆಳಗೆರ್. ಅವತ್ತಿನ ದಿವಸ ಕೋಳಿ ಫಯಾಸ್ನ ಅಂಗಡಿಗೆ ಹೋಗಿ, ಕೋಳಿ ಫಯಾಸ್ನ ಅಡ್ಡೆಗೆ ಹೋಗಿ ಕುಳಿತು ಕೋಳಿ ಫಯಾಸ್ ಬಗ್ಗೆ ಪ್ರಥಮವಾಗಿ ಬರೆದವರು ರವಿ ಬೆಳಗೆರೆಯವರು. ಓಕೆ, ಪ್ರಥಮ ಬಾರಿಗೆ ಬರೆದಿದ್ದು ರವಿ ಬೆಳಗೆರೆಯವರೇ. ಆವಾಗಿಂದ ಕೋಳಿ ಫಯಾಸ್ನ ಹೆಸರು ಹೆಚ್ಚು ಅಂದರೆ ಯಾವುದೇ ಒಬ್ಬ ರೌಡಿ ಬಗ್ಗೆ ಆಗಲಿ ಪತ್ರಿಕೆಗಳಲ್ಲಿ ಮುಂದೆ ಯಾವಾಗ ಮಾಧ್ಯಮ ಎಲ್ಲ ಬಿಡಿ, ಪತ್ರಿಕೆಗಳಲ್ಲಿ ಯಾವಾಗ ಅವ್ರ ಸಂದರ್ಶನ ಅವ್ರ ಫೋಟೋ ಬರುತ್ತೋ ಅದು ಸ್ವಲ್ಪ ಹಂಗೆ ಎಲ್ಲರಿಗೂ ಮುಟ್ಟುತ್ತದು. ಏ ಇಂಥವ್ರು ಹಿಂಗಂತ ಹಿಂಗೆ ಮಾಡ್ರಂತೆ, ಅವ್ರದ್ದು ಆ ಕೇಸಂತೆ, ಅವ್ರು ಹಿಂಗೆಲ್ಲ ಮಾಡ್ರಂತೆ, ಹಿಂಗೆಲ್ಲ ಹೊಡೆದಿದ್ರಂತೆ ಅನ್ನೋ ಥರ ಹಬ್ಬುತ್ತೆ. ಆದರೆ ಅದಕ್ಕೆ ಮುಂಚೆ ಕೂಡ ಕೋಳಿ ಫಯಾಸ್ ಶಿವಾಜಿನಗರದ ನಟ್ಟ ನಡು ರಸ್ತೆಯಲ್ಲಿ ಅಬ್ಬರಿಸೋ ಮುಂಚೆಯೇ ಅಲ್ಲಿ ಕೋಳಿ ಫಯಾಸ್ಗಿಂತ ಬಲಿಷ್ಠವಾದ ರೌಡಿಗಳು ಇದ್ದರು. ಅದೊಬ್ಬ ರೌಡಿ ಬಗ್ಗೆ ಇದುವರೆಗೂ ಎಲ್ಲೂ ಸುವಿಸ್ತಾರವಾಗಿ ಬಂದಿಲ್ಲ. ಆ ರೌಡಿ ಹೇಗೆ ಅಂದರೆ ಕೋಳಿ ಫಯಾಸ್ಗೂ ಸೀನಿಯರು. ಕೋಳಿ ಫಯಾಸ್ ಒಂದು 5.9 ಇದ್ದರೆ, 8 ಈ ಅಪ್ಪ ನಾನು ಈಗ ಹೇಳೋ ಕೊರಟ್ರೆ ಅವರು 6.102 ಇದ್ರಂತೆ. ಎಷ್ಟೋ ಬಾರಿ ಕೋಳಿ ಫಯಾಸ್ ಅಡ್ಡೆಗಳನ್ನ ರೈಡ್ ಮಾಡಿದ್ದಾನ ಅಪ್ಪ. ಸೊ ಹಂಗಾದರೆ ಅವ್ರು ಯಾರು? ಅವ್ರ ಫೋಟೋ ಇದುವರೆಗೂ ಮೀಡಿಯಾದಲ್ಲಿ, ಪ್ರಿಂಟ್ ಮೀಡಿಯಾ ಅಥವಾ ಟಿ ವಿ ಮೀಡಿಯಾ ಎಲ್ಲೂ ಬಂದಿಲ್ಲ. ದಿಸ್ ಈಸ್ ದ ಫಸ್ಟ್ ಟೈಮ್. ಆ ಫೋಟೋ ರಾಣಿ ಹೊಸ್ದಲ್ಲಿ ನಿಮಗಾಗಿ ಕೊಡ್ತಾ ಇದ್ದೀನಿ. ಅವರು ಬೇರೆ ಯಾರು ಅಲ್ಲ, ಹಿ ವಾಸ್ ರೇಜರ್ ಲತೀಫ್. ರೇಜರ್ ಲತೀಫ್ ಹೇಗಿದ್ದ? ರೇಜರ್ ಲತೀಫ್ ಕೂಡ ಒನ್ ಆಫ್ ದಿ ರೌಡಿ ಶೀಟರ್ ಒಂದು ಕಾಲದಲ್ಲಿ. ಹೇಗಿದ್ದ, ಹೇಗೆ ಬದುಕಿದ್ದ, ಕೋಳಿ ಫಯಾಸ್ ಮುಂದೆ ಹೇಗೆ ಅಬ್ಬರಿಸ್ತಾ ಇದ್ದ, ಅಸಲಿಯತ್ತು ರೇಜರ್ ಲತೀಫ್ಗೂ ಸೀನಿಯರ್ ಸ್ವಲ್ಪ, ಕೋಳಿ ಫಯಾಸ್ಗೂ ಯಾಕೆ ಒಂದು ಶೀಟ್ ಶುರುವಾಯಿತು, ದೊಡ್ಡ ಒಂದು ಜಗಳನೇ ಶುರುವಾಯಿತು, ವೈಮಸ್ಯ ಶುರುವಾಯಿತು, ದ್ವೇಷಕ್ಕೆ ದ್ವೇಷ ಅಂತ ಇಬ್ಬರು ಕುದಿಯ ತೊಡಗಿದ್ರು. ಏನು, ವಾಟ್ ವಾಸ್ ದ ರೀಸನ್, ಹೌ ಇಟ್ ಸ್ಟಾರ್ಟೆಡ್, ಎಲ್ಲಿಂದ ಶುರುವಾಯಿತು ಇದು ಜಗತ್ತು, ಭೂಗತ ಜಗತ್ತು, ಈ ಬಡಿದಾಟ ಯಾವಾಗ ಶುರುವಾಯಿತು? ಕೋಳಿ ಫಯಾಸ್ ಕೈಗೆ ಪ್ರಥಮ ಬಾರಿಗೆ ನೆತ್ತರು ಮೆತ್ತಿದ್ದು ಯಾವಾಗ? ಮೋಸ್ಟ್ ಇಂಪಾರ್ಟೆಂಟ್ ವಿಚಾರಗಳು. ಮತ್ತು ಈಗ ನೀವೇನು ನೋಡಿದ್ರಲ್ಲ ರೇಜರ್ ಲತೀಫ್ ಈ ಫೋಟೋ, ಇದೇ ಫಸ್ಟ್ ಟೈಮ್. ಪ್ರತಿಯೊಂದು ವಿವರವನ್ನು ಚಾಚು ತಪ್ಪದೆ ಆಳವಾಗಿ ವಿವರಿಸ್ತೀನಿ, ಪ್ರತಿ ಘಟನೆಯನ್ನು. ರೇಜರ್ ಲತೀಫ್ ಹೇಗಿದ್ದರು, ಹೇಗಾದ, ಅದೊಂದು ರಾತ್ರಿ ನಡೆದ ಭೀಕರ ಹಲ್ಲೆಯಿಂದ ಏನೇನೆಲ್ಲ ಆಯಿತು. ರೇಜರ್ ಲತೀಫ್ ಮತ್ತು ಕೋಳಿ ಫಯಾಸ್ ನಡುವೆ ಒಂದು ಘಟನೆ ನಡೆಯಲು ಕಾರಣ ಏನು, ಹೆಂಗೆ ಶುರುವಾಯಿತು ಇದು,
ಆ ನಂತರ ಕ್ವಾಲಿಫೈಯರ್ಸ್ ಹೇಗೆ ಭೂಗತ ಜಗತ್ತಿನ ಪ್ರವರ್ತಮಾನದಲ್ಲಿ ಹೆಸರು ಮಾಡ್ಕೊಂಡು 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 ಬಂದ 80ರ ದಶಕ ಅಂದರೆ ಅದು ಜೈರಾಜ್ ಇದ್ದಂಥ ಕಾಲನೂ ಹೌದು ಕೊತ್ವಾಲ್ ಇದ್ದಂಥ ಕಾಲನೂ ಹೌದು ಏನಾದರೂ ಕನೆಕ್ಷನ್ಸ್ ಇತ್ತ ಟೋಟಲ್ ಬೆಂಗಳೂರು ಅಂಡರ್ವರ್ಲ್ಡ್ಗೂ ಈ ಕಡೆ ಶಿವಾಜಿನಗರ ಅಂಡರ್ವರ್ಲ್ಡ್ಗೂ ಸಾಲು ಸಾಲು ಹೆಣಗಳು ಹೇಗೆ ಬಿತ್ತು ಶಿವಾಜಿನಗರದ ಗಲ್ಲಿಗಳಲ್ಲಿ ಹರಿದ ನೆತ್ತರೆಷ್ಟು ಉರುಳಿ ಬಿದ್ದ ಹೆಣಗಳೆಷ್ಟು ಬದುಕುಳಿದವರು ನೆಮ್ಮದಿಯಾಗಿರೋರೆಷ್ಟು ಹೀಗೆ ಹಲವಾರು ರೋಚಕ ಕಥೆಗಳು ಮುಂದೆ ಸಂಚಿಕೆಯಲ್ಲಿ ಹೇಳ್ತೀನಿ ಇದು ಮೊದಲನೇ ಸಂಚಿಕೆ ಆದ್ದರಿಂದ ಸ್ವಲ್ಪ ಪೀಠಿಕೆ ಆರಂಭಿಕ ಇವೆಲ್ಲ ಕೊಟ್ಟಿದ್ದೀನಿ ಬೇಜಾರು ಮಾಡ್ಕೋಬೇಡಿ ಮುಂದಿನ ಸಂಚಿಕೆಯಲ್ಲಿ ಶಿವಾಜಿನಗರದ ರಕ್ತಸಿಕ್ತ ಅಧ್ಯಾಯನ ಮೊದಲನೇ ಪುಟದಿಂದ ಇಟ್ ಸ್ಟಾರ್ಟ್ಸ್ ಫ್ರಮ್ ರೇಜರ್ ಲತೀಫ್ ಅಂಡ್ ಕಂಟಿನ್ಯೂಸ್ ಫ್ರಮ್ ಕೋಳಿ ಫಯಾಸ್ ಹಾಗೆ ಮುಂದುವರೆದು ತನ್ವೀರ್ ಇಸ್ತಿಯಾಕ್ ತರಕಾರಿ ಖಲೀಲ್ ರಿಜ್ವಾನ್ ಹೀಗೆ ಕಂಟಿನ್ಯೂ ಇಲ್ಲಿ ತನಕ ಕಡೆಗೆ ಬರೀ ಇವರ ರಕ್ತಸಿಕ್ತ ಆರ್ಭಟಗಳು ಇವರು ಮಾತ್ರ ಹೇಳೋದಿಲ್ಲ ರೌಡಿಸಮ್ ಅನ್ನೋದು ಬೇಡ ಅಂಥೇಳಿ ಮಚ್ಚು ಮೂಲೆಗೆ ಬಿಸಾಕಿ ಮೆಚ್ಚಿನ ಬದುಕಿನ ಕೈ ಹಿಡಿದು ಬದುಕ್ತಾ ಇದ್ದಾರಲ್ಲ ಅಂಥವ್ರ ಬಗ್ಗೆನೂ ಹೇಳ್ತೀನಿ ಹೇಗೆ ತಮ್ಮ ಜೀವನದಲ್ಲಿ ಚೇಂಜ್ ಆಗಿ 4 ಜನ ಮುಂದೆ ಇವತ್ತು ಸಾರ್ಥಕ ಬದುಕನ್ನು ನಡೆಸ್ಕೊಂಡು ಏ ಒಳ್ಳೆಯವನಪ್ಪ ಅಂತ ವಿಚಾರ ಅದ್ರ ಬಗ್ಗೆನೂ ಹೇಳ್ತೀನಿ ರಿಫಾರ್ಮೇಷನ್ ಪರಿವರ್ತನೆ ರೌಡಿಸಮ್ ಬಿಟ್ಟು ಒಳ್ಳೆ ಬದುಕು ಬದುಕ್ತಾ ಇರೋರ ಬಗ್ಗೆನೂ ಹೇಳ್ತೀನಿ ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಇವತ್ತಿನ ತಲೆಮಾರು ಯುವಕರು ಮತ್ತೆ ಮತ್ತೆ ಅದೇ ಫೀಲ್ಡ್ಗೆ ಹೋಗಬಾರ್ದು ಮತ್ತೆ ಮತ್ತೆ ಜೈಲು ಸೇರಿ ಕೊಳಿಬಾರ್ದು ಅವ್ರ ಪಾಡಿಗೆ ಅವರು ಅವ್ರ ಮನೇಲಿ ಇದ್ಕೊಂಡ್ರೆ ಸಾಕು ಯಂಗ್ ಜನ್ರೇಷನ್ ತಿಳ್ಕೊಳ್ಳಿ ಅಳಬರ ಕತೆ ಅಳಬರನ್ನ ಬರೀ ರಾಜಾದಿ ರಾಜರು ಅಂತ ತಿಳ್ಕೊಬೇಡಿ ಅವರು ಎಷ್ಟು ಕಗ್ಗತ್ತಲ ಕಷ್ಟವನ್ನು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿರ್ತಾನೆ ಅಂತ ನೀವು ತಿಳ್ಕೊಬೇಕು ಆ ಕಾರಣಕ್ಕೆ ಮತ್ತೆ ಇನ್ನೂ ಒಂದು ವಿಚಾರ ಹೇಳ್ತೀನಿ ಮುಂದೆ ಇದೇ ಕಥೆಯಲ್ಲ ನಾನು ಒಬ್ಬ ಕೊಲೆಯಾದ ರೌಡಿಯ ತಾಯಿ ಶಿವಾಜಿನಗರ ಭೂಗತ ಜಗತ್ತಲ್ಲಿ ದೊಡ್ಡ ಹೆಸರು ಮಾಡಿದಂಥ ರೌಡಿಯ ತಾಯಿ ಆಗಲೇ ಸಾಕಷ್ಟು ವಯಸ್ಸಾಗಿತ್ತು ನಾನು ಸಂದರ್ಶನ ಮಾಡಿದಾಗ ಎಷ್ಟು ಅವರು ದುಃಖದಲ್ಲಿ ಅವರು ಹೃದಯಪೂರ್ವಕವಾಗಿ ಎಲ್ಲ ಮಕ್ಕಳು ಒಂದೇ ಬೇಡ ಈ ರೌಡಿಸಮ್ ಅಂತ ಅವರು ಸಂದರ್ಶನ ಮಾಡಿದ್ದೀನಿ ಅದು ನಿಜಕ್ಕೂ ಹಾರ್ಟ್ ಟಚಿಂಗ್ ವಿಚಾರಗಳು ಪ್ರತಿಯೊಂದು ವಿವರವಾಗಿ ಮುಂದಿನ ಸಂಚಿಕೆಯಲ್ಲಿ ಕಂಟಿನ್ಯೂಸ್ ಆಗಿ ನೀಡ್ತಾ ಇರ್ತೀನಿ ಸೊ ಪ್ಲೀಸ್ ವೆಯ್ಟ್ ಜಸ್ಟ್ ಕೀಪ್ ವಾಚಿಂಗ್ ರಾ ನ್ಯೂಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ದಿ ಬೆಲ್ ಬಟನ್ ಈ ಶಿವಾಜಿ ನಗರದಲ್ಲಿ ಬದುಕಕ್ಕೆ ದಮ್ಮಿರಬೇಕು ಧಮ್ಕಿ ಮತ್ತೇನಾ